ಮೂಡಾದಲ್ಲಿ ಜಿಟಿ ದೇವೇಗೌಡರ ಅಕ್ರಮ ಇರಬಹುದು. ಸೇಲ್ ಡೀಡ್ ಮೂಲಕ ಮೂಡಾದಲ್ಲಿ ಅಕ್ರಮ ಸಿಎಂ ಪರವಾಗಿ ಮಾತನಾಡಿದ್ದಾರೆ. ನೋಡಿ, ಜಿಟಿ ದೇವೇಗೌಡರ ಹೇಳಿಕೆ ರಾಜ್ಯದ ರಾಜಕೀಯ ವಲಯದಲ್ಲೇ ಬಹಳ ಪರವಿರೋಧ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅದರಲ್ಲೂ ಸ್ನೇಹಮಯ ಕೃಷ್ಣ ಅವರು ಈ ಬಗ್ಗೆ ಮಾತಾಡಿದ್ದಾರೆ. ಯಾಕಂದ್ರೆ ಅವರು ಈ ಒಂದು ಮೂಡಾದಲ್ಲಿ ಅಕ್ರಮ ಮಾಡಿರಬಹುದು, ಹಾಗಾಗಿನೇ ಅವರು ಪರವಾಗಿ ಮಾತಾಡ್ತಿದ್ದಾರಷ್ಟೇ. ಮೂಡಾ ಕೇಸ್ನಲ್ಲಿ ಕಳ್ಳರೆಲ್ಲ ಒಂದಾಗಿದ್ದಾರೆ, ಕಳ್ಳರೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈಗ ಮೈಸೂರಿನಲ್ಲಿ ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪ ಮಾಡಿದ್ದಾರೆ. ಎಲ್ಲರೂ ತಮ್ಮ ರಕ್ಷಣೆಗೆ ಒಂದು ಕೂಟವನ್ನ ರಚಿಸಿಕೊಂಡಿದ್ದಾರೆ. ಜಿ ಟಿ ದೇವೇಗೌಡರು 3 ತಿಂಗಳಿನಿಂದ ಏನು ಮಾಡ್ತಾ ಇದ್ರು ಹಾಗಾದರೆ? ಅವಾಗ ಯಾಕೆ ಮಾತಾಡಲಿಲ್ಲ? ಎಚ್ ಸಿ ಮಹದೇವಪ್ಪ ಸಹೋದರನ ಮಗನಿಗೂ ಕೂಡ ಸೈಟ್ ಕೊಡಲಾಗಿದೆ ಮೂಡಾದಿಂದ. ಇನ್ನು ಅಧ್ಯಕ್ಷ ಮರಿಗೌಡ ಸಹೋದರನಿಗೂ ಕೂಡ ಸೇಲ್ ಡೀಡ್ ಮೂಲಕ ಸೈಟ್ ಹಂಚಿಕೆ ಮಾಡಲಾಗಿದೆ. ಎಲ್ಲದರ ಬಗ್ಗೆಯೂ ಮಾಹಿತಿ ಕೊಟ್ಟಿದ್ದೀನಿ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಅಂದರೆ ಈಗ ಮುಖ್ಯಮಂತ್ರಿಗಳ ಪರವಾಗಿ ಯಾರೆಲ್ಲ ಬ್ಯಾಟ್ ಮಾಡ್ತಿದ್ದಾರೋ ಅವ್ರದ್ದು ಕೂಡ ಇದರಲ್ಲಿ ಪಾತ್ರ ಇರಬಹುದು, ಅವ್ರಿಗೂ ಕೂಡ ಸೈಟ್ ಹಂಚಿಕೆ ಆಗಿರ್ಬೋದು ಅನ್ನುವಂಥ ಆರೋಪ ಇದು. ಕಳ್ಳರು ಒಂದಾಗೋದು ಸಹಜ ಪ್ರಕ್ರಿಯೆ ಸರ್. ಹಾಗೆ ಜಿ ಟಿ ದೇವೇಗೌಡರು ಕೂಡ ಅವ್ರದ್ದು ಇಲ್ಲ 50-50 ಅನುಪಾತದಲ್ಲಿ ಅವ್ರ ಪಾತ್ರ ಇರೋದ್ರಿಂದ ಈಗಲೇ ಅವರೆಲ್ಲ ಒಂದಾಗ್ತಾ ಇದಾರೆ. ನನಗೆ ಈಗಾಗಲೇ ಮಾಹಿತಿ ಬಂದಿದೆ, 50-50 ಅನುಪಾತದಲ್ಲಿ ಯಾರು ಅಕ್ರಮ ನಿವೇಶನ ಪಡೆದರೆ ಅವರೆಲ್ಲರೂ ಕೂಡ ಒಂದು ಕೂಟವನ್ನು ರಚಿಸಿಕೊಂಡು ಸೊ ನನ್ನ ವಿರುದ್ಧ ಹೋರಾಟ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದಾರೆ. ಸೊ ಅದರ ಭಾಗವಾಗಿ ನಿನ್ನೆ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ಅವರ ಪರ ಮಾತಾಡಿದ್ದಾರೆ. ಈ ವಿಚಾರ ಕಳೆದ 3 ತಿಂಗಳಿಂದ ಕೂಡ ಮಾಧ್ಯಮ ಮುಂದೆ ಚರ್ಚೆ ಆಗ್ತಿರೋದು. ಆಗಿಂದ ಏನೋ ಮಾತಾಡಿದ್ರೆ ಜಿ ಟಿ ದೇವೇಗೌಡರು ನಿನ್ನೆ ಇದ್ದಕ್ಕಿದ್ದಾಗೆ ಅದು ದಸರಾದಂಥ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಈ ವಿಚಾರನ ಮಾತಾಡ್ತಾರೆ ಅಂದರೆ ರಾಜ್ಯ ಅರ್ಥ ಮಾಡ್ಕೋಬೇಕು. ಸರ್ ಖಂಡಿತವಲ್ಲ ಸರ್, ನಾನು ಅದೇ ಹೇಳಲ್ಲ. ಆ ಒಂದು ಹಿನ್ನೆಲೆಯಲ್ಲಿ 50-50 ಅನುಪಾತ ಪಡೆದ ನಿವೇಶನ ಪಡೆದ ಎಲ್ಲರೂ ಕೂಡ ಒಂದು ಕೂಟವನ್ನು ರಚನೆ ಮಾಡಿಕೊಂಡು ಹಲವಾರು ರೀತಿಯ ಸಂಚರಿಸುತ್ತಿದ್ದಾರೆ ಅಂತ ಮಾಹಿತಿ ಬಂದಿದೆ. ಸರ್ ಜಿ ಟಿ ದೇವೇಗೌಡರು ಅಷ್ಟೇ ಅಲ್ಲ, ಈ ಭಾಗದ ಏನು ಜನಪ್ರತಿನಿಧಿಗಳರೆ ಅವರೆಲ್ಲರೂ ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರೂ ಕೂಡ ಇದರಲ್ಲಿ ಆರೋಪಗಳಾಗ್ತಾರೆ. ಸರ್ ನೇರವಾಗಿ ಯಾರ ಇದು ಕೂಡ ಆಗಲ್ಲ ಸರ್. ಏಕೆ ಸಿದ್ದರಾಮಯ್ಯ ಅವರು ಅವ್ರ ಮಾಮೇಂದ್ರ ಮೂಲಕ ಈ ಮತ್ತು ಅವ್ರ ಶ್ರೀಮತಿ ಮೂಲಕ ಈ ಅಕ್ರಮಗಳು ಮಾಡಿದ್ದಾರೆ. ಅದೇ ರೀತಿ ಕೂಡ ಅವ್ರ ಸಂಬಂಧಿಕರು, ಅವ್ರ ಪರಿಚಯಸ್ಥರು, ಅವ್ರ ಸ್ನೇಹಿತರು ಇವರೆಲ್ಲ ಮುಖಾಂತರ ಮಾಡಿದ್ದಾರೆ. ಸೊ ಯಾರ ಮುಖಾಂತರ ಮಾಡಿ